ಹಾಯ್ ಫ್ರೆಂಡ್ಸ್ ಇವತ್ತು ಬಿರಿಯಾನಿ ಮಸಾಲೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫಸ್ಟಿಗೆ ಇಲ್ಲಿ ಎರಡು ಹಿಡಿಕಿಂತ ಹೆಚ್ಚು ಸ್ವಲ್ಪ ಕಾಯಿಮೆಣ್ಸು ತೆಗೆದುಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಅಂದಾಜು ನೋಡಿಕೊಂಡು ಬೆಳ್ಳುಳ್ಳಿಗಿಂತ ಅದೇ ಅಂದಾಜಿಗೆ ಶುಂಠಿ ತೆಗೆದುಕೊಳ್ಬೇಕು ಎರಡು ಸ್ಪೂನಷ್ಟು ಬಡಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬಡಸೊಪ್ಪು ಇಲ್ಲಾಂದರೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು ನಂತರ ಒಂದು ಕವಲೆ ಅಂದರೆ ಒಂದು ಕವಲೆಯಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದಾರೆ ಇಲ್ಲಾಂದರೆ ನಾಲ್ಕೈದು ಸ್ಪೂನ್ ಹಂಗೆ ಅಂದಾಜಲ್ಲೇ ಹಾಕ್ಕೊಳ್ಳಿ ಇಲ್ಲಿ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಸ್ಟಾರು ಮತ್ತು ಏಲಕ್ಕಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮಸಾಲೆ ಇಷ್ಟ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಇಲ್ಲಿ ಬಡಸೊಪ್ಪು ಮತ್ತು ಕೊತ್ತಂಬರಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿಯಲ್ಲಿ ಮಾಡ್ತಿರೋದ್ರಿಂದಾಗಿ ನಾನು ಎರಡು ರೌಂಡ್ ಮಾಡ್ಕೊಳ್ತೀನಿ ನೀವು ಗ್ರೈಂಡರ್ಗೆ ಹಾಕೋದಾದರೆ ಎಲ್ಲ ಒಂದೇ ಸಾರಿ ಮಾಡ್ಕೊಳ್ಬೋದು ಈಸಿಯಲ್ಲಾಗುತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಈ ಬಿರಿಯಾನಿ ಮಸಾಲ ಮಾಡ್ತೀವಲ್ವಾ ಅದು ನಮಗೆ ಚಿಕನ್ಗೆ ಗ್ರೀನ್ ಮಸಾಲೆ ಯಾವುದಕ್ಕೆಲ್ಲ ಮಾಡ್ತಿರೋಣ ಅದಕ್ಕೆಲ್ಲನೂ ಹಾಕೋಬೋದು ತುಂಬ ಟೇಸ್ಟಾಗಿ ಆಗುತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ದಂಟು ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಳ್ಳಿ ನೀವು ಗ್ರೈಂಡರ್ಗೆ ಹಾಕಿದರೆ ನೀರು ಹಾಕೋದೇ ಬೇಡ ಯಾಕೆಂದರೆ ಕಾಯಿ ಮೆಣಸಲ್ಲಿ ನೀರು ಬಿಡುತ್ತೆ ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ನೀವು ಬೇಕಾದರೆ ಹುಳಿ ನಾನು ಇಲ್ಲಿ ಹುಳಿ ಹಾಕೊಂಡಿಲ್ಲ ಇಷ್ಟೇ ಈ ರೆಸಿಪಿ ತುಂಬ ಈಸಿಯಾಗಿ ನಿಮ್ಗೆ ಹೇಗಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳ್ತೀನಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ